हलो फ्रेंड्स, इवत्तु नावु मल्लिगे गिड मत्ते संपंगे गिडक्के गोब्बर कोट्मेले गिडगळु याव रीति आगिदे, हू हेगे बिड्ता इदे अंत ई वीडियोदल्लि नोडोण। वेलकम टु हनीस् गार्डन। हसिरे नम्म उसिरु। नावु ई बेसिगेगे एल्ल कट् माडिद्वि गिडगळन्नेल्ल, आमेले एनपीके कोट्टिदीनि, ಅಕ್ಕಿ ತೊಳೆದಿದ್ದ ನೀರನ್ನ ಕೊಟ್ಟಿದ್ದೀನಿ। ಗಿಡಗಳಲ್ಲಿ ಎಷ್ಟು ಡೆವಲಪ್ಮೆಂಟ್ ಇದೆ, ಹೂ ಹೇಗೆ ಬಿಡ್ತಿದೆ ಅಂತ ನಿಮಗೆ ತೋರಿಸೋದಿಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ। ನೋಡಿ, ಇದು ಸಂಪಿಗೆ ಗಿಡ, ಹೂ ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ। ಅಂದ್ರೆ ನಾವು ಫರ್ಟಿಲೈಜರ್ ಯಾವ ರೀತಿ ಕೊಡ್ತೀವೋ ನಮ್ಮ ಗಿಡಗಳು ಕೂಡ ಅದೇ ರೀತಿಯಾಗಿ ರೆಸ್ಪಾಂಡ್ ಆಗುತ್ತೆ। ನೋಡಿ, ಎಲ್ಲ ಮಗುಗಳು ಸ್ಟಾರ್ಟ್ ಆಗಿದೆ। ಇದು ಯಾವಾಗೋ ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕ್ ನನಗೊಂದು 4-5 ಹೂವು ಬಂದಿತ್ತು ಅಷ್ಟೇ। ಅದನ್ನ ಗಿಡ ಗೊಬ್ಬರ ಕೊಟ್ಟಿದ್ದ ಕೂಡಲೇ ಎಷ್ಟು ಚೆನ್ನಾಗಿ ಚಿಗುರಾಕಿ ಹೂಗಳು ಬಿಡ್ತಾ ಇದೆ ನೋಡಿ। ನೋಡಿ, ನಿಮಗೆ ಇದನ್ನ ಯಾಕೆ ವಿಡಿಯೋ ತೋರಿಸ್ತಾ ಇದೀನಿ ಮಾಡಿ ಅಂತಂದ್ರೆ, ನಾವು ಗೊಬ್ಬರ ಕೊಟ್ರೆ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ, ಹೂ ಆಗಿರಬಹುದು ಹಣ್ಣಾಗಿರಬಹುದು ಎಷ್ಟು ಚೆನ್ನಾಗಿ ನಮಗೆ ಕೊಡುತ್ತೆ, ಅದು ಕ್ವಾಂಟಿಟಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ತೋರಿಸೋದಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದೀನಿ। ನೋಡಿ, ಸಂಪಿಗೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿ। ಬಾಳ ಬಿಡೋದಿಲ್ಲ, ಯಾವಾಗೋ 4-5 ಬಿಟ್ಟಿದ್ವು ಅಷ್ಟೇ, ಅದಾದಮೇಲೆ ಹೂವನ್ನೇ ಬಂದಿರಲಿಲ್ಲ ನನಗೆ। ಗಿಡ ಕೂಡ ಎಷ್ಟಿತ್ತು ಅಷ್ಟೇ ಇತ್ತು, ಬೆಳೆದಿರಲಿಲ್ಲ। ಗೊಬ್ಬರ ಕೊಟ್ಟಮೇಲೆ ಗಿಡ ಕೂಡ ಚೆನ್ನಾಗಿ ಬೆಳೆದಿದೆ। ಇದು ನಾನು ಹೂವು ಬಿಟ್ರೆ ಜಾಸ್ತಿ ಹೂವನ್ನ ಕೀಳಕ್ಕೆ ಹೋಗೋದಿಲ್ಲ, ನಾನು ಹಾಗೆ ಬಿಟ್ಬಿಟ್ಟಿರ್ತೀನಿ। ಎಲ್ಲ ಪೆಟಲ್ಸ್ ಎಲ್ಲ ಉದುರ್ತಾ ಇದೆ ನೋಡಿ, ಬಹಳ ವಾಸನೆ ಇದೆ ಇದು ಸಂಪಿಗೆ। ನಾವು ಇದಾದ್ಮೇಲೆ ಮತ್ತೆ ಪ್ರೂವ್ ಮಾಡ್ತಾ ಇರಬೇಕು, ಮಾಡ್ತಾ ಇದ್ರೆ ಮತ್ತೆ ಹೊಸ ಚಿಗುರು ಬಂದು ಮತ್ತೆ ಅಲ್ಲಿಂದ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ। ಮಲ್ಲಿಗೆ ಗಿಡ ನೋಡಿ ಎಷ್ಟು ಹೂವು ಬಿಟ್ಟಿದೆ ನೋಡಿ। ಮಲ್ಲಿಗೆ ಗಿಡ ಲಾಸ್ಟ್ ಟೈಮ್ ನಾನು ತಂದು ಹಾಕಿದ್ದೆ, ಹೋದ ವರ್ಷ ಚಿಕ್ಕದಿತ್ತು ಗಿಡ, ಈ ಸಲ ನಾನು ಕಟ್ ಮಾಡಿದ್ಮೇಲೆ, ನಾವು ಕಟ್ ಮಾಡಿದ್ದು ಕೂಡ ಒಂದು ವಿಡಿಯೋ ಇದೆ, ಕಟ್ ಮಾಡಿದ್ಮೇಲೆ ಗಿಡ ಹೆಂಗೆ ಬೆಳೆದಿದೆ ಅಂತ। ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿ, ಎಲ್ಲ ಗುಂಡು ಮುಗ್ಗು ಇವೆಲ್ಲ। ಗುಂಡು ಮಲ್ಲಿಗೆ ಎಷ್ಟೊಂದು ಬಿಟ್ಟಿದೆ ನೋಡಿ, ಇದು ಲಾಸ್ಟ್ ಇಯರ್ ತಂದಿದ್ದ ಗಿಡ ಅಂದರೆ ಭಾಳ ಒಂದೇ ಒಂದು ಸ್ಟೆಮ್ ಇದ್ದಿದ್ದು ತಂದಿದ್ದ ಗಿಡ, ಲಾಸ್ಟ್ ಟೈಮ್ ಒಂದು ಚೂರು ಬೆಳೆದಿತ್ತು ಅಷ್ಟೇ, ಅದಕ್ಕಿಂತ ಏನು ಜಾಸ್ತಿ ಬೆಳೆದಿರಲಿಲ್ಲ। ಈ ಸಲ ನೋಡಿ ಕಟ್ ಮಾಡಿದ್ಮೇಲೆ ಈ ಸ್ಟೇಜಲ್ಲಿ ನಾವು ಇದಕ್ಕೆ ಫ್ರೀಕ್ವೆಂಟಾಗಿ ಫರ್ಟಿಲೈಸರ್ಸ್ನ ಕೊಡ್ತಾ ಇರಬೇಕು। ನಾವು ಎಷ್ಟು ಜಾಸ್ತಿ ಫರ್ಟಿಲೈಸರ್ಸ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಈ ಗಿಡ ನೋಡಿ। ಇದು ಸ್ವಲ್ಪ ಉದ್ದ ಇರುತ್ತೆ ಮಲ್ಲಿಗೆ, ಇದೂ ಅಷ್ಟೇ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿ। ಇದು ಕೊಂಬು ಅಂತೂ ಉದ್ದಕ್ಕೆ ಎಷ್ಟು ದೊಡ್ಡ ಕೊಂಬು ಬೆಳೆದಿದೆ, ಅದರ ಮತ್ತೆ ಬ್ರಾಂಚಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ನೋಡಿ। ನಾವು ಕೊಡೋ ಗೊಬ್ಬರ ಯಾವುದು ಜಾಸ್ತಿ ಖರ್ಚಿಲ್ಲದೆ ಇರೋ ಗೊಬ್ಬರ ನಾವು ಕೊಡೋದು, ಖರ್ಚು ಮಾಡಿ ಭಾಳ ದುಡ್ಡು ಕೊಟ್ಟು ಹೊರಗಡೆಯಿಂದ ತಂದು ಗೊಬ್ಬರ ಕೊಡ್ತಾ ಇಲ್ಲ ನಾವು, ಮನೆಯಲ್ಲಿ ವೇಸ್ಟ್ ಆಗಿ ಹೊರಗಡೆ ಚೆಲ್ಲುವಂತಹ ಗೊಬ್ಬರಗಳನ್ನೇ ನಾವು ಕೊಡೋದು। ಅದರಿಂದನೇ ಗಿಡಗಳು ಎಷ್ಟು ಹೆಲ್ದಿಯಾಗಿ ಬೆಳೀತಿದೆ, ಲೀವ್ಸ್ ನೋಡಿರಿ ಎಷ್ಟು ಗ್ರೀನರಿ ಆಗಿದೆ ನೋಡಿದ್ರೆ, ಎಲ್ಲ ಹೊಸ ಚಿಗುರು, ಪ್ರತಿಯೊಂದು ಸ್ಟೆಮ್ಮಿಗೂ ಹೊಸ ಚಿಗುರು ಆಗ್ತಾ ಇದೆ ನೋಡಿದ್ರೆ। ಇದರಿಂದ ನಮ್ಮ ಗಿಡಗಳಲ್ಲಿ ನಾವು ಹೂವಿನ ಕ್ವಾಂಟಿಟಿ ಕೂಡ ಜಾಸ್ತಿ ತಗೋಬೋದು, ವರ್ಷದಿಂದ ವರ್ಷಕ್ಕೆ ನಾವು ಗಿಡಗಳು ಚೆನ್ನಾಗಿ ಪ್ರೂನ್ ಮಾಡ್ತಾ ಇದ್ರೆ ಬುಷಿಯಾಗಿ ಬೆಳೆಯುತ್ತೆ, ಹೂವು ಕೂಡ ಜಾಸ್ತಿ ತಗೋಬೋದು ನೋಡಿ। ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿದ್ರ, ಸಾಯಂಕಾಲ ಆಗಿದ ಕೂಡಲೇ ಎಷ್ಟು ಸ್ಮೆಲ್ ಬರುತ್ತೆ ಎಲ್ಲ ಹರಳೋ ಟೈಮು। ಇದು ದೊಡ್ಡ ಮಲ್ಲಿಗೆ, ಹೂವು ಬಿಟ್ಟಿದ್ದೆಲ್ಲ ತೆಗೆದ್ಬಿಟ್ಟಿದ್ದೀನಿ, ತೆಗೆದು ಮತ್ತೆಲ್ಲ ಕಟ್ ಮಾಡಿದ್ದೀನಿ, ಟಿಪ್ಸ್ನೆಲ್ಲ ಮತ್ತೆ ನಾವು ಈ ಸೀಸನ್ ಮುಗಿಯೋವರೆಗೂ ಅದೇ ಥರ ಮಾಡಬೇಕು, ಎಲೆಗಳು ತೆಗಿತಿರಬೇಕು, ಟಿಪ್ಸ್ನ ಕಟ್ ಮಾಡ್ತಾ ಇರಬೇಕು, ಮತ್ತು ನಾವು
ವೀಕ್ಲಿ ಒನ್ಸು ಫರ್ಟಿಲೈಸರ್ಸು, ಮೂರು ದಿವಸಕ್ಕೊಂದ್ಸಲ ಏನು ಲಿಕ್ವಿಡ್ ಫರ್ಟಿಲೈಸರ್ಸ್ ಕೊಡ್ತಾ ಇದೀವಲ್ಲ ಅದನ್ನು ಕೊಡ್ತಾ ಇದ್ದರೆ ಮತ್ತೆ ನಮಗೆ ಹೊಸ ಚಿಗುರು ಬರುತ್ತೆ, ಹೊಸ ಹೂಗಳು ಸ್ಟಾರ್ಟ್ ಆಗುತ್ತೆ ನೋಡಿ. ಮತ್ತೆ ಪ್ರತಿಯೊಂದು ಸ್ಟೆಮ್ಮಿಂದನೂ ಮತ್ತೆ ಹೊಸ ಚಿಗುರು ಸ್ಟಾರ್ಟ್ ಆಗಿದೆ ನೋಡಿ. ನಾವು ಕೊಡೋದ್ರಿಂದ ನಮಗೆ ರಿಸಲ್ಟ್ ಇಲ್ಲೇ ನೋಡಬಹುದು, ನೀವು ಕೂಡ ನೀವು ನೋಡಲಿ ಅಂತಲೇ ನಾನು ಕೊಟ್ಟ ಮೇಲೆ ಗಿಡನ ಯಾವ ಕಂಡೀಷನಲ್ಲಿದೆ ಅಂತೇಳಿ ನಿಮಗೆ ತೋರಿಸೋದಕ್ಕೆ ನಾನು ಈ ವಿಡಿಯೋನ ಮತ್ತೆ ಮಾಡ್ತಾ ಇದ್ದೀನಿ ನೋಡಿ. ಸಾಯಂಕಾಲ ಮೊಗ್ಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಮೊಗ್ಗು ನಮ್ಮ ಗಿಡದಲ್ಲಿ ತಗೊಳ್ತಾ ಇದ್ರೆ ಎಷ್ಟು ಖುಷಿ ಇರುತ್ತಲ್ಲ ನೋಡಿ. ಇದನ್ನೆಲ್ಲ ಮುಗಿದ್ಮೇಲೆ ನಾವು ಹೂವನ್ನೆಲ್ಲ ಮುಗಿದ್ಮೇಲೆ ಅದನ್ನೆಲ್ಲ ಮತ್ತೆ ತೆಗೆದು ಬಿಸಾಕ್ಬೇಕು, ಅಲ್ಲಿ ಕಟ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇಯರ್ಗೆ ಈ ಗಿಡದಿಂದ ಇನ್ನೂ ಜಾಸ್ತಿ ಹೂವು ತಗೋಬೋದು ನಾವು. ಪ್ರತಿ ಬ್ರಾಂಚಲ್ಲೂ ಸಹ ಹೂವು ಈ ಥರ ಒಣಗಿದ್ದಿದ್ರೆ ಅದನ್ನೆಲ್ಲ ನಾವು ಅಲ್ಲಿಗೆ ಕಟ್ ಮಾಡಬೇಕು. ಕಟ್ ಮಾಡಿದರೆ ಮತ್ತೆ ಅಲ್ಲಿಂದ ಮತ್ತೆ ಚಿಗುರು ಬರುತ್ತೆ. ಯಾವುದೇ ಆಗಲಿ ಹೂವು ಕಾಯಿ ಜಾಸ್ತಿ ಬಿಡುವಾಗ ನಾವು ಫರ್ಟಿಲೈಸರ್ಸು ಕೂಡ ಸ್ವಲ್ಪ ಜಾಸ್ತಿನೇ ಕೊಡಬೇಕು ಹೂವಿಗೆ, ಆವಾಗ ಇನ್ನೂ ಚೆನ್ನಾಗಿ ಹೂವು ಕಾಯಿ ಎಲ್ಲ ಬರುತ್ತೆ. ಇದು ಇನ್ನೊಂದು ಗುಂಡು ಮಲ್ಲಿಗೆ ಗಿಡ, ಎರಡಿದೆ, ಇದು ಇನ್ನೊಂದು. ಇದರಲ್ಲಿ ಭಾಳ ಹೂವು ತಗೊಂಡಿದ್ದೀನಿ ನಾನು. ಈ ಥರದ್ದೆಲ್ಲ ತೆಗೆದು ಕಟ್ ಮಾಡಿ ಬಿಸಾಕ್ಬೇಕು. ನಮ್ಮ ಹೂವು ಆಗೋಗಿರೋದನ್ನ ಹಾಗೆ ಬಿಟ್ವಿ ಅಂತಂದರೆ ಅಲ್ಲಿ ಮತ್ತೆ ಚಿಗುರು ಹಾಕೋದಿಲ್ಲ, ಒಣಗೋಗುತ್ತಲ್ಲ ಅದು ಅಲ್ಲಿಗೆ ನಿಂತೋಗುತ್ತೆ, ಚಿಗುರು ಹಾಕಲ್ಲ ಅಲ್ಲಿಂದ. ನಾವು ಕಟ್ ಮಾಡಿದ್ವಿ ಅಂದರೆ ಅಲ್ಲಿಂದ ಹೊಸ ಚಿಗುರು ಬರುತ್ತೆ. ಮತ್ತು ಸೀಸನ್ ಕಂಪ್ಲೀಟ್ ಈ ಬೇಸಿಗೆ ಹೋಗೋವರೆಗೂ ನಾವು ಬೇಕಾದಷ್ಟು ಮಲ್ಲಿಗೆ ಹೂವನ್ನ ತಗೋಬೋದು. ಅದೆಲ್ಲ ತೆಗೆದು ಅದರಲ್ಲೇ ಹಾಕಿದರೆ ನಾವು ಗೊಬ್ಬರ ಆಗುತ್ತೆ. ಮತ್ತೆ ನಮಗೆ ಇನ್ನೂ ಭಾಳ ಬಂದಿತ್ತು ನಿನ್ನೆ ಮೊನ್ನೆ ಎಲ್ಲ. ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಹೂವು ಬಂದಿದೆ ಅಂತೇಳಿ ನೋಡಿ. ಇದರಲ್ಲಿ ಮಾಚಿಪತ್ರ ಕೂಡ ಗಿಡ ಇದೆ. ಆ ಮಾಚಿಪತ್ರ ಭಾಳ ಎತ್ತರ ಬೆಳೀತಾ ಇದೆ. ಇದರಲ್ಲಿರೋ ನ್ಯೂಟ್ರಿಷನ್ ಅದನ್ನು ತಗೊಳ್ಳೋದ್ರಿಂದ ನಮ್ಮ ಗಿಡಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಅದನ್ನು ತೆಗಿತಾ ಇದ್ದೀನಿ ನಾನು. ಪೂರ್ತಿ ಬೇರಿನ ಸಮೇತ ತೆಗಿಲಿಲ್ಲ, ಯಾಕೆಂದರೆ ಇದ್ದರೆ ಇರುತ್ತೆ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಎಲ್ಲ ಕಂಪ್ಲೀಟ್ ಮೇಲೆವರೆಗೂ ತೆಗೆದು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡೋದ್ರಿಂದ ನಮ್ಮ ಗಿಡಗಳಿಗೆ ಹೂ ಕೂಡ ಜಾಸ್ತಿ ಬರುತ್ತೆ ನೋಡಿ. ನಾನು ಕೆಲವೊಂದು ತೆಗೆಯೋದಿಲ್ಲ, ಹಾಗೆ ಬಿಟ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಹೂವು. ಯಾಕೋ ಗಿಡದಲ್ಲಿ ಹೂವು ಇದ್ದರೆ ನೋಡಲಿಕ್ಕೆ ಭಾಳ ಖುಷಿ ಇರುತ್ತೆ. ಅದನ್ನು ತೆಗೆದು ಇಡೋ ಬದಲು ಗಿಡದಲ್ಲೇ ಬಿಟ್ಟರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಆದಷ್ಟು ಗಿಡದಲ್ಲೇ ಬಿಟ್ಟಿರ್ತೀನಿ ಹೂವು. ಯಾವಾಗೋ ಒಂದ್ಸಲ ಹೂವ ಇಟ್ಕೋಬೇಕನ್ನಿಸ್ದಾಗ ಮಾತ್ರ ತೆಗಿತೀನಿ ನೋಡ್ರಿ. ಈ ಗಿಡದಲ್ಲಿ ಎಷ್ಟು ಮೊಗ್ಗು ಬಂದಿದೆ ನೋಡಿ. ಇದು ಫರ್ಟಿಲೈಸರ್ ಕೊಟ್ಟ ಮೇಲೆ ಬಂದಿರೋಂತಹ ಹೂವು. ನನಗೆ ಒಂದು ಗಿಡದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನಾನು ನಿಮಗೆ, ಒಂದು ಗಿಡದಲ್ಲಿ ಏನೂ ಮೊಗ್ಗು ಬಂದಿಲ್ಲ ಅಂತೇಳಿ. ಆದರೆ ಇದರಲ್ಲಿ ನೋಡ್ರಿ ಎಷ್ಟು ಹೂವು ಬಿಟ್ಟಿದೆ ನೋಡಿ. ಇದು ಕೂಡ ಭಾಳ ಸ್ಮೆಲ್ ಇರುತ್ತೆ ನೋಡಿದ್ರ. ಎಷ್ಟು ಪ್ರತಿ ಸ್ಟೆಮ್ಮಲ್ಲಿ ಕೂಡ ಎಷ್ಟು ಹೂವು ಇದೆ ನೋಡಿ. ಈ ಥರ ನಾವು ಫರ್ಟಿಲೈಸರ್ಸ್ ಕೊಡ್ತಾ ಇದ್ದರೆ ನಾವು ಈಸಿಯಾಗಿ ನಮಗೆ ಬೇಕಾಗಿರೋಷ್ಟು ಹೂವು ತಗೋಬೋದು ನಮ್ಮ ಗಿಡಗಳಿಂದ. ಈ ಥರದ ಒಂದು ಎರಡು ಗಿಡಗಳು ಇಟ್ಕೊಂಡ್ವಿ ಅಂತಂದರೆ ನಮಗೆ ಬೇಕಾದಷ್ಟು ಹೂವು ಕೂಡ ಸಿಗುತ್ತೆ. ಸ್ಟೆಮ್ಮಲ್ಲಿ ಕೂಡ ಪ್ರಾಪಗೇಟ್ ಮಾಡ್ಬೋದು ಇವೆಲ್ಲನೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಭಾಳ ಜನ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.